ಈಗ ಬಿಸ್ನೆಸ್ ಮಾಡಿದವರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ ಅಥವಾ ಅವರಿಗೆ ಬೇಗ ಸಕ್ಸಸ್ ಸಿಗುತ್ತೆ ಅಥವಾ ಬೇಗ ಶ್ರೀಮಂತರ ಆಗ್ಬೋದು ಅನ್ನೋದಕ್ಕೆ ಇವಾಗ ಒಂದು ಪ್ರಶ್ನೆ ಇರುತ್ತೆ, ನಾನು ಬಿಸ್ನೆಸ್ ಮಾಡಬಹುದಾ? ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇರ್ತಾರೆ ಮಾಡಬೇಕಾಗುತ್ತೆ, ಅಥವಾ ನೀವು ಹೇಳೋ ಪ್ರಕಾರ ಬೇರೆಯವ್ರ ಕೈಗೆ ಕೆಲಸ ಮಾಡ್ತಾ ಇರ್ತಾರೆ, ಒಂದಿಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಬರೋಣ, ಅಥವಾ ಅವರೇ ನಿಂತು ಸ್ವಂತಕ್ಕೆ ಬಿಸ್ನೆಸ್ ಮಾಡಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂದಾಗ ಮಾತ್ರ ಆ ಬಿಸ್ನೆಸ್ ಸಕ್ಸಸ್ ಆಗೋದು ಅನ್ನೋದು ಕೆಲವರು ಹೇಳಿರ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇರ್ತಾರೆ, ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಯಾರು ಮಾಡಬೇಕು ಹಾಗಾದರೆ ಬಿಸ್ನೆಸ್, ಯಾರ ಕೈ ಮಾಡೋದಕ್ಕೆ ಸಾಧ್ಯ? ಬಂದವರೆಲ್ಲ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಆಗುತ್ತಾ? ಪ್ರತಿಯೊಬ್ಬರೂ ಬಿಸ್ನೆಸ್ ಮಾಡ್ಬೋದು. ಇದು ಹೇಗಿದೆ ಅಂತಂದರೆ, ಪ್ರತಿಯೊಬ್ಬರು ಊಟ ಮಾಡಿದ್ರೆ ಜೀರ್ಣ ಆಗುತ್ತಾ ಅಂತ ಕೇಳ್ದಂಗೆ ಇರುತ್ತೆ ಒಂದೊಂದು ಸಲ. ಎಲ್ಲರಿಗೂ ಎಲ್ಲವೂ ಸಾಧ್ಯ. ಆ ಪರಮಾತ್ಮ ನಾನು ಈಗಾಗಲೇ ಹೇಳಿದಾಗೆ ಅಹಂ ಬ್ರಹ್ಮಸ್ಮಿ ಅಂತಂತೇಳಿ ಎಲ್ಲರಲ್ಲೂ ಒಂದೇ ತತ್ವ ಇರೋವಂಥದ್ದು. ಸಪೋಸು ನಿಮ್ಮ ಹತ್ರ ಒಂದು ಬಕೆಟ್ ಇರುತ್ತೆ ಅಂದ್ಕೊಳ್ಳಿಮ್ಮ. ಈಗ ನಿಮ್ಮ ಹತ್ರನೂ ನಿಮ್ಮ ಮನೆಯಲ್ಲಿ ಒಂದು ಬಿಂದಿಗೆನೋ ಬಕೆಟ್ ಇರುತ್ತೆ, ನನ್ನ ಹತ್ರನೂ ಒಂದು ಬಕೆಟ್ ಇದೆಯಪ್ಪ. ಎಲ್ಲರ ಬಕೆಟಲ್ಲೂ ನೀರಿದೆ, ಮೇಲೆ ಚಂದ್ರ ಇದ್ದಾನೆ. ರಾತ್ರಿ ಅಂದ್ಕೊಳ್ಳಿ, ಎಲ್ಲರ ಬಕೆಟಲ್ಲೂ ಚಂದ್ರ ಇರ್ತಾರ? ಅಲ್ಲ, ನೀವು ಕೆಟ್ಟವರು ಅಂತಂತೇಳಿ ನಿಮ್ಮ ನೀರಲ್ಲಿ ಚಂದ್ರ ಬಿಂಬ ಬೀಳದೆ ಇರುತ್ತಾ? ಅಥವಾ ನಿಮ್ಮಲ್ಲಿ ಅರ್ಧ ಮಾತ್ರ ಇರುತ್ತಾ? ಅಥವಾ ನನ್ನಲ್ಲಿ ತುಂಬ ಒಳ್ಳೆಯವರು ಅಂದ್ಬಿಟ್ಟು ಎರಡೆರಡು ಚಂದ್ರ ಇರುತ್ತಾ? ಎಲ್ಲರಲ್ಲೂ ಒಂದೇ ಚಂದ್ರನೇ. ಏಕಕಾಲಕ್ಕೆ ನೀವು ಪ್ರಪಂಚದಾದ್ಯಂತ ಎಲ್ಲಿ ನೋಡಿದರೂ ಅವನ ಬಿಂಬ ಮಾತ್ರ ಒಂದೇ ಆಗಿರುತ್ತೆ. ಅಷ್ಟು ಒಂದು ಏನೋ ಕ್ಲಾರಿಟಿ, ನಿಷ್ಕಳಂಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ಸೊ ಎಲ್ಲರಿಗೂ ಎಲ್ಲವೂ ಸಾಧ್ಯ. ಪರ್ಹ್ಯಾಪ್ಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇದೆಲ್ಲವೂ ಸಂಪೂರ್ಣವಾಗಿ ಹೇಳಿಕೊಡದೇ ಇರೋ ಕಾರಣ ಈ ಮನಿ ಬಗ್ಗೆನೇ ಆ್ಯಕ್ಚುಲಿ ನೀವು ನೋಡಿದ್ರೆ ಏನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವಿದ್ದೇವೆ, ನಾವು ಕಲಿಯೋಣ. ಯಾವುದೇ ಕಾಲೇಜು, ಯಾವುದೇ ಸ್ಕೂಲಲ್ಲಿ ನೀವು ದುಡ್ಡು ಹೆಂಗೆ ಮಾಡ್ಬೋದು ಅಂತ ಯಾರೂ ಹೇಳ್ಕೊಡಲ್ಲ. ವಿದ್ಯಾರ್ಜನೆ ಜ್ಞಾನಾರ್ಜನೆ ಕೊಡ್ತಾರೆ ಅಷ್ಟೇ, ಬಟ್ ದುಡ್ಡು ದುಡಿಯೋದಕ್ಕೆ ಏನು ಬೇಕು ಅನ್ನೋದನ್ನು ಎಲ್ಲರೂ ಕೂಡ ನಾವು ತಿಳಿಸ್ಕೊಳ್ಬೇಕು. ಸೊ ಅದು ತುಂಬ ಜನರ ಸಮಸ್ಯೆ, ಯಾಕಂದರೆ ದೊಡ್ಡ ದೊಡ್ಡ ಕಾಲೇಜು ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಓದ್ಕೊಬಂದಿರ್ತಾರೆ, ಪಾಪ ಒಂದು ಕೆಲಸ ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಅದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮತ್ತಿನ ಪ್ರಾಬ್ಲಮ್ ಆಗಿರ್ಬೋದು, ಅವರಲ್ಲಿರೋ ಸಮಸ್ಯೆನ ಗುರುತಿಸ್ಕೊಳ್ಳಲ್ಲ ಅನ್ನೋದು. ಅಥವಾ ಎಷ್ಟೋ ಜನ ಓದಿದವರು ನಾವು ಯಾಕೆ ಬಿಸ್ನೆಸ್ ಮಾಡಬೇಕು, ಆರಾಮಾಗಿ ಎ ಸಿ ರೂಮಲ್ಲಿ ಕಾಲ ಕಳೆದು ವಾರಕ್ಕೆ ಒಂದು ಎರಡು ರಜೆ ಇರುತ್ತೆ, ತಿಂಗಳಿಗೆ ಒಂದೆರಡು ರಜೆ ಸಿಗುತ್ತೆ. ಸೊ ಈಗ ಬಿಸ್ನೆಸ್ ಮಾಡಿದ್ರೆ ರಿಸ್ಕ್ ಜಾಸ್ತಿ, ಯಾಕೆ ಆ ಕಡೆಗೆ ಹೋಗೋದು ಅನ್ನೋರು ಕಂಫರ್ಟ್ ಝೋನಿಗೆ ಹೋಗೋರು ತುಂಬ ಜನ ಇರ್ತಾರೆ. ನೀವು ಹೇಳಿದ್ರೆ ಬಿಸ್ನೆಸ್ಸು ಮಾಡಬೇಕು, ಅದ್ರ ಜೊತೆ ಕಷ್ಟನೂ ಕೂಡ ಅವಶ್ಯಕತೆ ಇಲ್ಲ ಅಂತ, ಇದು ಹೆಂಗೆ ಅಂತ? ಆ್ಯಕ್ಚುಲಿ ನಾವು ಸೃಷ್ಟಿಯಾಗಿರುವಂಥದ್ದು ಅನುಭವಿಸೋದಕ್ಕೆ, ಕೆಲಸ ಮಾಡೋದಕ್ಕೆಲ್ಲ ಗೊತ್ತಿರಲಿ. ಯಾರಿಗೆ ಗೊತ್ತಿಲ್ವ ಏನು ನೈಪುಣ್ಯತೆ ಸ್ಮಾರ್ಟ್ನೆಸ್ಸು, ಅವ್ರು ಕಷ್ಟಪಡಬೇಕಾಗುತ್ತೆ. ದೇವರು ಸೃಷ್ಟಿ ಮಾಡಿರೋದು ನಾವೆಲ್ಲ ಕಷ್ಟಪಟ್ಟು ದುಡೀಲಿ ಅನ್ನೋ ಅನ್ನೋದಕ್ಕಲ್ಲ, ಅನುಭವಿಸೋದಕ್ಕೆ. ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವರಾಶಿ ಅಂತಂದರೆ ನಾವೇ. ಬೇರೆ ಎಲ್ಲ ಈ ಪ್ರಾಣಿ ಪಕ್ಷಿಗಳಾಗ್ಬೋದು, ಈ ಪರಿಸರ ಆಗ್ಬೋದು, ನಮ್ಮ ಒಂದು ಸೇವೆಗೆ ಇರುವಂಥದ್ದು. ನೀವು ನೋಡಿ, ಯಾವುದೇ ಮಾವಿನ ಹಣ್ಣು, ಆಮೇಲೆ ಈಗ ಏನೋ ಮಾವಿನ ಹಣ್ಣು ಸೀಸನ್ ಕಾಲ ಅಲ್ವಾ, ಯಾವುದಾದ್ರೂ ಮಾವಿನ ಗಿಡ ಒಂದು ಮಾವಿನ ಹಣ್ಣನ್ನು ಅದೇ ತಿಂದಿದೆಯಾ? ಯಾವುದಾದ್ರೂ ಒಂದು ಏನೋ ಯಾವುದಾದ್ರೂ ಫ್ರೂಟ್ ಬೇರಿಂಗ್ ಪ್ಲಾಂಟ್ ತೆಗೆದುಕೊಳ್ಳಿ, ಅಥವಾ ಫ್ಲವರ್ ಬೇರಿಂಗ್ ಪ್ಲಾಂಟ್ ತೆಗೆದುಕೊಳ್ಳಿ, ಅದ್ರ ಸುವಾಸನೆ ಅದು ತೆಗೆದುಕೊಳ್ಳೋಕ್ಕೆ ಏನೋ ಫ್ಲವರ್ ಬಂದಿದೆಯಾ? ಹೋಗಲಿ, ಸೂರ್ಯ ಇದ್ದಾನೆ, ವೈಟಮಿನ್ ಡಿ ಅವನಿಗೆ ಬೇಕಿರೋದು, ಅವನು ನಮಗಲ್ವಾ ಕೊಡ್ತಿರೋದು? ಎಂಟೈರ್ ಯೂನಿವರ್ಸನ್ನು ನೋಡಿ, ಎಲ್ಲವೂ ನಮಗೋಸ್ಕರ ಸೃಷ್ಟಿಯಾದಂಗಿಲ್ವಾ? ನಾವು ಅನುಭವಿಸೋಕ್ಕೆ ಗೊತ್ತಿಲ್ಲ, ಅದಕ್ಕೆ ಕಷ್ಟಪಡ್ತಾನೆ ಇದ್ದೀವಿ. ಕಷ್ಟಪಟ್ಟರೆ ಮಾತ್ರ ಶ್ರೀಮಂತರ ಆಗ್ಬೋದು ಅಂತ ಹೆಚ್ಚು ಜನ ಹೇಳ್ತಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಒಂದು ತಾಯಿಗೆ 5 ಜನ ಮಕ್ಕಳಿರ್ತಾರೆ. 5 ಜನ ಮಕ್ಕಳನ್ನು ತಾಯಿ ಪೋಷಣೆ ಮಾಡ್ತಾಳೆ, ಸಾಕ್ತಾಳೆ, ಕಷ್ಟಪಟ್ಟಲ್ಲ, ಪ್ರೀತಿಯಿಂದ. ಯಾವ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡ್ತೇವೋ ಅದೆಲ್ಲವೂ ಸಕ್ಸಸ್ ಆಗಿಬಿಡುತ್ತೆ. ಯಾವ ಒಂದು ಕೆಲಸವನ್ನು ಕಷ್ಟಪಟ್ಟು ಮಾಡ್ತೀವೋ ಅದು ಕಷ್ಟವಾಗೇ ಉಳ್ಕೊಬಿಡುತ್ತೆ. ನಾವು ಬಡವರಾಗೋದು ಅಂಥ ಒಂದು ವಿಚಾರಗಳಲ್ಲಿ ಗ್ಯಾರಂಟಿ. ಸೊ ಹಾಗಾಗಿ ಶ್ರೀಮಂತರಾಗಬೇಕಾ? ಪ್ರೀತಿ ಮಾಡಿ. ಲವ್ ವಾಟ್ ಯು ಡೂ, ನೋ ಇಟ್ ನೆವರ್ ಬಿಕಮ್ ಆರ್ಟ್ ಫೈ. ತುಂಬ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಇವೆಲ್ಲ ಬಂದ್ಬಿಡುತ್ತೆ. ಫಸ್ಟ್ ಎಲಿಮೆಂಟ್ ಈಸ್ ಲವ್. ಯಾವುದೇ ಬಿಸ್ನೆಸ್ ಮಾಡಿ, ಇಲ್ಲ ಓದ್ತೀರಿ, ಅಥವಾ ಯಾವುದೇ ಕೆಲಸ ಮಾಡ್ತೀರಿ, ಜಸ್ಟ್ ಲವ್ ನೋ. ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲವೂ ಸಿಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.